ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಲಿಕುಂಟೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕ ಯಲ್ಲಮ್ಮ ದೇವಿಯ 6ನೇ ವರ್ಷದ ಗಂಗೆ ಪೂಜೆ ಕಾರ್ಯಕ್ರಮ ಹಾಗೂ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಕಾವೇರಮ್ಮ ದೇವರುಗಳ ಮಹೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ರೇಣುಕ ಯಲ್ಲಮ್ಮ ದೇವಿಯ 6ನೇ ವರ್ಷದ ಗಂಗೆ ಪೂಜೆ ಕಾರ್ಯಕ್ರಮ ಅಂಗವಾಗಿ ಗಂಗೆ ಪೂಜೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮತ್ತು ಆನೇಕಲ್ ರಾಜೇಶ್ ತಂಡದಿಂದ ವಾದ್ಯಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ 12,000 ಜನಕ್ಕೆ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಶ್ರೀ ರೇಣುಕ ಯಲ್ಲಮ್ಮ ದೇವಿಯ ದೇವಾಲಯದ ಟ್ರಸ್ಟ್ ಕಾರ್ಯದರ್ಶಿ ಎಸ್ ವಿ ಶ್ರೀನಿವಾಸ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಶ್ರೀ ರೇಣುಕ ಯಲ್ಲಮ್ಮ ದೇವಿಯು ಬಹಳ ಶಕ್ತಿ ದೇವತೆಯಾಗಿದ್ದು ಕಷ್ಟ ಎಂದು ಬಂದ ಭಕ್ತರಿಗೆ ಸಮಸ್ಯೆಯನ್ನು ಬಗೆಹರಿಸಿದಂತಹ ಎಷ್ಟೋ ಉದಾಹರಣೆಗಳು ನಾವು ಕಾಣಬಹುದಾಗಿದೆ. ತಾಯಿ ರೇಣುಕ ಯಲ್ಲಮ್ಮ ದೇವಿಯು ಹೂವನ್ನು ನೀಡುವ ಮೂಲಕ ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪವಿತ್ರವಾದ ಕ್ಷೇತ್ರವಾಗಲಿದ್ದು ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಶ್ರೀ ರೇಣುಕ ಯಲ್ಲಮ್ಮ ದೇವಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಯಲ್ಲಮ್ಮ ಶ್ರೀನಿವಾಸ್, ಖಜಂಜಿ ಬಾಬುರೆಡ್ಡಿ, ಸಂಸ್ಥೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಜಿ ಮೋಹನ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದರು. ಬ್ರಹ್ಮವಾಕ್ಯವಾಗ ನಮ್ಮ ಅನುಕೂಲ ಲೋಕ.
ಶಕ್ತಿ. Thank you.
ಆಗ್ತದೆ.
Oh, my God.
Thank you.
ಆರನೇ ವರ್ಷದ ಗಂಗಾ ಪೂಜೆ ಜಲ್ದಿ ಈ ಉತ್ಸವ ಅದ್ಧೂರಿಯಾಗಿ ನಡೀತೈತೆ. ನಿನ್ನೆ ನಾವು ಹೇಳ್ದಂಗೆ ನಿರೀಕ್ಷೆ ಮೀರಿ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತುಂಬ ಮುಖಂಡರುಗಳು, ನಮ್ಮ ಗ್ರಾಮಸ್ಥರುಗಳು, ಸ್ನೇಹಿತರುಗಳು, ತುಂಬನೇ ನಮ್ಮ ಸಮಿತಿಯವರು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಅಂದ್ಕೊಂಡಿವಿ. ಆದರೆ ಈ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ, ಅದ್ಧೂರಿಯಾಗಿ ನಡೀತಾ ಇದೆ, ಜನಸಾಗರ ಹರಿದು ಬರ್ತಾ ಇದೆ. ಏನು ಬಂದಿದ್ದಾರೆ ಅವ್ರಿಗೆಲ್ಲ ವಂದನೆಗಳು ಹೇಳ್ತೀವಿ, ಅಭಿನಂದನೆಗಳು ಸಲ್ಲಿಸ್ತೀವಿ. ಏನು ಈ ಜಲ್ದಿ ಮಹೋತ್ಸವ ಅಂತ ಏನು ಮಾಡ್ತೀವಿ, ಆ ಅಮ್ಮನಿಗೆ ಒಂದು ಶಕ್ತಿ ತುಂಬುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಒಂದು ಏನು 6 ವರ್ಷಕ್ಕೆ ನಡ್ಕೊಂಬರ್ತಾ ಇದೆ, 6 ವರ್ಷಕ್ಕೂ ನಮಗೆ ಏನು ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮ್ಮ ಶಾಸಕರಾದ ಅರವಿಂದ ಲಿಂಬಾವಳಿ ಅವರು ನೀನು 7 ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅವರು ಬರ್ತಿದ್ದಾರೆ. ಈಗ ಕೋಲಾರ ಕ್ಷೇತ್ರದ MP ಅಭ್ಯರ್ಥಿ ಗೌತಮ್ ಅಣ್ಣವರು ಬಂದೋದ್ರು, ಮತ್ತು ಬಿ ಶಿವಣ್ಣವ್ರು MLA ಅವರು, ಅವರು ನೀನು ಒಂದು 5 ಗಂಟೆ ಹೆಂಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಅವರು ಬರ್ತಾರೆ. ತುಂಬ ಜನ ಲೀಡರ್ಸು ಅಂದರೆ ಮುಖಂಡರುಗಳು, ನಮ್ಮ ಮಾದೇಪುರ ಕ್ಷೇತ್ರ ಇರ್ಬೋದು, ಆನೇಕಲ್ ಕ್ಷೇತ್ರದ ಇರ್ಬೋದು, ತುಂಬ ಜನ ಬಂದಿದ್ದಾರೆ. ಆಮೇಲೆ ನಮ್ಮ ಡೆಲ್ಲಿ ಪಬ್ಲಿಕ್ ಸ್ಕೂಲು ವ್ಯವಸ್ಥಾಪಕರು ಮುಖ್ಯಸ್ಥರಾದಂಥ ಮನ್ಸೂರ್ ಖಾನ್ ಅವರು ಬಂದಿದ್ದರು, ತುಂಬ ಜನ ಲೀಡರ್ಸ್ ಬರ್ತಿದ್ದಾರೆ. ದೇವಿ ಇಲ್ಲಿ ತುಂಬ ಅದ್ಭುತ, ಇಲ್ಲಿ ಅಯ್ಯಮ್ಮ ಇಲ್ಲಿಗೆ ಬರುವ ಭಕ್ತಾದಿಗಳ ಕಷ್ಟಗಳನ್ನ ಆಲಿಸಿ ಅವರಿಗೆ ಒಳ್ಳೇದು ಮಾಡ್ತಾ ಏನು ಹೂವು ಕೊಡೋ ಮುಖಾಂತರ ಅಯ್ಯಮ್ಮನು ಹೇಳ್ತಾಳೆ ಇದಾಗುತ್ತೆ ಇಲ್ಲಾಗಲ್ಲ ಅಂತ. ಅದ್ರ ಮೇಲೆ ಎಲ್ಲ ನಂಬಿಕೆ ಇಟ್ಟು ಜನ ಬಂದು ದೇವಿ ಸೇವೆ ಮಾಡ್ತಾರೆ. ಇತ್ತೀಚೆಗಂತೂ ತುಂಬ ಅಯ್ಯಮ್ಮನ ಸೇವೆ ಮಾಡೋದಕ್ಕೆ ಬರ್ತಿದ್ದಾರೆ, ಜನ ಹರಿದು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಒಂದು ಕ್ಷೇತ್ರ ಬೆಳೆಸಬೇಕು, ಇದೊಂದು ಪುಣ್ಯಕ್ಷೇತ್ರ ಮಾಡಬೇಕು ಅನ್ನೋದು ನಮ್ದೆಲ್ಲ ಇದೆ, ಅಯ್ಯಮ್ಮನೂ ಪ್ರೇರಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಅದು ಆಗಲೇಬೇಕು. ಅದ್ಯಾಕೆ ಆಗಲೇಬೇಕಂದ್ರೆ ಅಯ್ಯಮ್ಮ ಈಗ ನಾವು ಏನು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ವಿ, ಆ ಕಾರ್ಯಕ್ರಮ ಹಿಂಗೆ ಆಗುತ್ತೆ ಅಂತ ಹೇಳಿದ್ಲು, ಹಿಂಗೆ ಆಗುತ್ತೆ, ಹಿಂಗೆ ಮಾಡಬೇಕು, ನನಗೆ ಹಿಂಗೆ ಮಾಡಬೇಕಂತ. ಅದರಿಂದ ಅಯ್ಯಮ್ಮ ಏನು ಹೇಳ್ತಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಾವು ಇಷ್ಟೇ ಜನಕ್ಕೆ ಊಟ ಮಾಡಬೇಕು ಅನ್ನೋದು ಐಡಿಯಾ ಬಂತು. ಅದರಿಂದನೇ ಒಂದು 12,000 ಜನಕ್ಕೆ ನಾವು ಇವತ್ತು ಊಟ ಮಾಡೋಕ್ಕಾಯಿತು. ಅದರಲ್ಲಿ ತುಂಬ ಶ್ರಮ ಪಟ್ಟಿರೋಂಥ ಪದಾಧಿಕಾರಿಗಳಿದ್ದಾರೆ, ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಈ ಒಂದು ಕ್ಷೇತ್ರಕ್ಕೆ ಜನಸಾಗರ ಹರಿದು ಬರಲಿ, ಈ ಅಮ್ಮನ ಸೇವೆ ಮಾಡಲಿ, ಅಮ್ಮನ ಇಂಥ ಸೇವೆಗಳನ್ನು ಮಾಡಿಸ್ಕೊಂಡ್ಲಿ ಅಂತ. ಏನು ಈ ಸೂಲ್ಕುಂಟೆ ಗ್ರಾಮದಲ್ಲಿ ಸೀನಣ್ಣವರು ಮತ್ತು ಯಲ್ಲಮ್ಮವರು ಅವರಿಬ್ಬರೂ ಸೇರಿ ಅವ್ರ ನೇತೃತ್ವದಲ್ಲಿ ತುಂಬ ಅದ್ಧೂರಿಯಾಗಿ ಜನಸಂಪರ್ಕದಿಂದ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಇಡೀ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು, ಇಡೀ ನಮ್ಮ ತಾಲೂಕಿನವ್ರು ಇರ್ಬೋದು, ಮತ್ತು ಮಾದೇಪುರ ತಾಲೂಕಿನವ್ರು ಇರ್ಬೋದು, ಎಲ್ಲೆಲ್ಲಿಂದ ಸುತ್ತಮುತ್ತಲ ದೂರದಿಂದ ಬಂದು ಜನಗಳು ಈ ದೇವಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಏನು ಇವತ್ತು ಸೀನಣ್ಣವ್ರು ಮಾಡಿರೋ ಕೆಲಸಕ್ಕೆ ಈ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಅವ್ರಿಗೆ ಶಕ್ತಿ ಕೊಡಲಿ. ವರ್ಷ ವರ್ಷನೂ 6ನೇ ವರ್ಷ ಇವಾಗ ವರ್ಷನೂ ನಾನು ಬರ್ತಾನೇ ಇದ್ದೀನಿ ದೇವಸ್ಥಾನಕ್ಕೆ. ವರ್ಷನೂ ಜನಸಂಪರ್ಕ ಜಾಸ್ತಿನೇ ಬರ್ತಾ ಇದ್ದಾರೆ, ಇನ್ನು ಕಮ್ಮಿ ಅಂತೂ ಇಲ್ಲ. ಏನು ಈ ಶಕ್ತಿನ ಎಲ್ಲರಿಗೂ ದೇವರು ಕೊಡೋಕೆ ಕಷ್ಟ, ಯಾಕಂದರೆ ನಾನು ಅನುಭವಿಸಿದ್ದೀನಿ, ನನ್ನ ಒಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಇದೇ ಥರ ದೇವ್ರ ಪೂಜೆ ಮಾಡ್ತೀವಿ, ಆದ್ರೂ ಇಷ್ಟು ಚೆನ್ನಾಗಿ ಸೀನಣ್ಣವರು ವ್ಯವಸ್ಥೆ ಮಾಡ್ಕೊಂಡು ಬಂದಿರೋಗ್ಲಿಂದನೂ ತುಂಬ ಅದ್ಧೂರಿಯಾಗಿದೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಆಯುರ್ ಆರೋಗ್ಯ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿಗೆ ಜನಸಂಪರ್ಕನ ಇಟ್ಕೊಂಡು ಅವ್ರ ದೇವ್ರ ಕೃಪೆಗೆ ಎಲ್ಲರೂ ಪಾತ್ರರಾಗ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊತ ಎಲ್ಲರಿಗೂ ಬಂದಿರೋರಿಗೆಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.